ಸ್ವಾಮಿ ಸಾಹೇಬರು ನ್ಯೂ ಇಂಡಿಯಾ ನ್ಯೂ ಇಂಡಿಯಾ ಅಂತ ಒಂದು ಭಾಳ ಒಂದು ಸ್ವಪ್ನ ಇದೆ ಅವ್ರಿಗೆ. ನಾನು ಭಾರತ ದೇಶ ಮುಂದೆ ತೊಗೊಂಬರ್ತೀನಿ, 8 ವರ್ಷ ಭಾಳ ಕೆಲಸ ಮಾಡಿದ್ದಾರೆ. ಒಂದು ಕೆಲಸ ಹೇಳ್ತೀನಿ, ಈಗ ಡೇಟಾ ನೋಡಿ. ನಮ್ಮ ಇತಿಹಾಸದಲ್ಲಿ ಯಾವ ಪ್ರಧಾನಿಯು ಬಡವರಿಗೆ ಇಷ್ಟು ಬೆನಿಫಿಟ್ ಮಾಡು ಕೆಲಸ ಮಾಡಿಲ್ಲ. 8 ವರ್ಷದಲ್ಲಿ 45 ಕೋಟಿ ಜನರಿಗೆ ಬ್ಯಾಂಕ್ ಅಕೌಂಟು, 25 ಲಕ್ಷ ಕೋಟಿ DBT, 12 ಲಕ್ಷ ಕೋಟಿ ಒಂದು ಗ್ಯಾಸು, 17 ಲಕ್ಷ ಕೋಟಿ, ಅರ್ಥ ಆಯ್ತಾ? ಹೆಲ್ತ್ ಇನ್ಶೂರೆನ್ಸು ಒಂದು 25 ಕೋಟಿ ಜನರಿಗೆ ಹೆಲ್ತ್ ಇನ್ಶೂರೆನ್ಸ್ ಸಿಕ್ಕಿದೆ, ಸರಿಯಲ್ವಾ? ಹಾಂ, ಮತ್ತು ಅವ್ರಿಗೆ ಅನ್ನ, ಫ್ರೀ ಅನ್ನ 80 ಕೋಟಿ ಜನರಿಗೆ ಕೊಡ್ತಾರೆ. ಯಾರು ಕೊಟ್ಟಿದ್ದಾರೆ? ನೆಹರು ಕೊಟ್ಟಿಲ್ಲ, ಇಂದಿರಾ ಗಾಂಧಿ ಕೊಟ್ಟಿಲ್ಲ, ಯಾರೂ ಕೊಟ್ಟಿಲ್ಲ, ಇವರೇ ಕೊಟ್ಟಿದ್ದಾರೆ. ಅವ್ರಿಗೆ ಹೆಮ್ಮೆ ಇದೆ, ನಾನು ಭಾರತ ವಿಶ್ವದಲ್ಲಿ ದೊಡ್ಡ ದೇಶ ಮಾಡಬೇಕು, ದೇಶದಲ್ಲಿ 15 ಗಂಟೆ ಕೆಲಸ ಮಾಡ್ತಾರೆ, ಅವ್ರಿಗೊಂದು ಸ್ವಪ್ನ ಇದೆ. ನಾವು ಇದೆಲ್ಲ, ಇದು ನ್ಯೂ ಇಂಡಿಯಾದು ರೋಲ್ ಮಾಡಲು ಬೆಂಗಳೂರು. ಬೆಂಗಳೂರು ಬಿಟ್ಟರೆ ನ್ಯೂ ಇಂಡಿಯಾ ಬಗ್ಗೆ ಯಾವ ಊರಿದೆ? ಇದು ಸೈನ್ಸ್ ಕ್ಯಾಪಿಟಲು, IT ಕ್ಯಾಪಿಟಲು, BT ಕ್ಯಾಪಿಟಲು, ಏವಿಯಾನಿಕ್ಸ್ ಕ್ಯಾಪಿಟಲು, ಏವಿಯೇಷನ್ ಕ್ಯಾಪಿಟಲು, ಮತ್ತು ಇದು 3D ಪ್ರಿಂಟಿಂಗ್ ಕ್ಯಾಪಿಟಲು, ಇನ್ನೋವೇಷನ್ ಎಲ್ಲ ಇಲ್ಲೇ ಇರೋದು. ಮತ್ತು ಬೇರೆ ಯಾವಿದೆ ನಮ್ಮೂರು? ಈ ಊರೇ ಹಿಂಗಾಗ್ಬಿಟ್ರೆ ಅವ್ರ ಸಪ್ನ ಏನಾಗುತ್ತೆ, ನಮ್ಮದು ಹೆಮ್ಮೆನೂ ಏನಾಗುತ್ತೆ? ಅದಕ್ಕೆ ನಾವು ಅಲ್ಲಿ ಬರ್ದ್ಬಿಟ್ಟು ಕೇಳಿದ್ವಿ, ನೋಡಿ ಈ ಥರ ಆಗ್ತಾ ಇದೆ, ನಿಮ್ಮ ಸರ್ಕಾರನೇ ಇದು. ಇದು ಯಾಕೆ ಆಗ್ತಾ ಇದೆ? ಗೌರ್ನೆನ್ಸ್ ಇಲ್ಲ. ಯಾಕೆ ಗೌರ್ನೆನ್ಸ್ ಇಲ್ಲ ಅಂದರೆ, ಇಲ್ಲಿ ಅಫಿಷಲ್ಸು ವಿಧಾನಸಭೆ ಕೂಟವರು ದೊಡ್ಡವ್ರು ಕೇಳಲ್ಲ, ಬಾತ್ ಕೇಳಲ್ಲ. ಅದಕ್ಕೆ ಒಂದು 100 ಜನ ಯಾರು ಕರಪ್ಟ್ ಅಫಿಷಲ್ಸ್ ಅವ್ರಿಗೆ ಕೆಲಸದಿಂದ ತೆಗೆಸ್ರಿ, ಭಯ ಇರಬೇಕು. ನಾನು ಕೆಲಸ ಮಾಡಿಲ್ಲ ಆದರೆ ಯಾರೋ ನಂಗೆ ನೋಡಿಬಿಟ್ಟು ಕೆಲಸ ತೆಗಿತಾರೆ. ಯಾಕಂದರೆ ಪಬ್ಲಿಕ್ ಸರ್ವೀಸಸ್ ಮಾಡಿ, ಯಾರಿಗೂ ಭಯ ಇಲ್ಲ ಇಲ್ಲಿ. ನಿಮ್ಗೆ ಗೊತ್ತಾಯ್ತಲ್ಲ, ಎಲ್ಲರು ಏನು ಬೇಕಾದ್ರೂ ಮಾಡ್ತಾರೆ. ಅಂದರೆ ಅಥಾರಿಟಿ ಆಫ್ ಗೌರ್ಮೆಂಟ್ ಕಮ್ಮಿ ಆಗಿಬಿಟ್ಟಿದೆ. ಇವತ್ತಾಗಿದೆಲ್ಲ 15 ವರ್ಷದಿಂದ ಕಮ್ಮಿ ಆಗ್ತಾನೇ ಇದೆ. ಇದು ಇವತ್ತಿನ ಸಮಸ್ಯೆ ಅಲ್ಲ, ಅದು ಆಗ್ತಾನೆ ಇದೆ. ಯಾಕೆ? ದುಡ್ಡು ಜಾಸ್ತಿ ಇದೆ. ಪಾಲಿಟಿಕ್ಸಲ್ಲಿ ಎಲ್ಲರೂ ದುಡ್ಡು ಕೊಟ್ಟು ಎಲೆಕ್ಷನ್ ಬರ್ತಾರೆ, ಅದು ನಿಲ್ಲಿಸ್ಬೇಕು. ಅದಕ್ಕೆ ಪ್ರಧಾನಿಗೆ ಮಾಕ್ ಮಾಡಿಬಿಟ್ಟು ನಾವೆಲ್ಲ ಬೇಡ್ದೀವಿ. ನೋಡಿ ನೋಡಿ, ನೀವು ಸ್ವಲ್ಪ ನೋಡಿ, ನಿಮ್ಮ ಪಾರ್ಟಿನ ಅವ್ರಿಗೆಲ್ಲ ಹೇಳಿ ಬೆಂಗಳೂರು ಸ್ವಲ್ಪ ಸರಿ ಮಾಡಬೇಕು, ಬೆಂಗಳೂರು ಮುಂದೆ ತೊಗೊಬೇಕು, ಬೆಂಗಳೂರು ಮುಂದೆ ಬಂದ್ರೇ ನ್ಯೂ ಇಂಡಿಯಾ ಥರ ಒಂದು ಇಮೇಜ್ ಒಳ್ಳೆಯದಾಗತ್ತೆ ಅಂತ ಬರ್ದಿದ್ದೆ. ವಿಸ್ತಾರ ನ್ಯೂಸ್, ನಿಖರ, ಜನಪರ.